ಈ ಚಾನಲಲ್ಲಿ ಯಾವ ಥರ ವಿಡಿಯೋ ನೋಡಲು ಬಯಸುತ್ತೀರಾ ಮತ್ತು ಈ ಮನೆಯ ರೇಟನ್ನು ಕೂಡ ನಾನು ಮೆನ್ಷನ್ ಮಾಡಿದ್ದೀನಿ, ಅದು ಎಷ್ಟು ನಿಮಿಷ ಎಷ್ಟು ಸೆಕೆಂಡಲ್ಲಿ ಮೆನ್ಷನ್ ಮಾಡಿದ್ದೀನಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ನೀವು ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ನಿಮಗೆ ತ್ರಿಪ್ಲೆಕ್ಸ್ ಹೌಸು, 15x40 ಕಟ್ಟಿರೋಂಥ ಮನೆ. ಈಸ್ಟು ಮತ್ತು ಸೌತ್ ಕಾರ್ನರ್ ಬರುತ್ತೆ. ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ಯಾರನ್ನ ಮನೆ ತಗೋಬೇಕು ಅಂತ ಇದ್ದರೆ ಅಥವಾ ನೀವೇ ಮನೆ ತಗೋಬೇಕು ಅಂತ ಇದ್ದರೆ ಡೆಫಿನೆಟ್ಲಿ ಬಂದು ಒಂದು ಸಲ ನಿಮ್ಮ ಮನೇನ ನೋಡಿ, ಅಥವಾ ನೀವು ನೋಡಿಲ್ಲ ನಿಮ್ಮ ಫ್ರೆಂಡ್ಸ್ಗೆನ ಸಜೆಸ್ಟ್ ಮಾಡ್ತೀರಾ ಅಂತಂದರೆ 100% ಈ ವಿಡಿಯೋ ಲಿಂಕನ್ನು ನಿಮ್ಮ ಫ್ರೆಂಡಿಗೆ ಕಳಿಸಿ. ಬನ್ನಿ, ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಫೋನ್ ಮಾಡಿ, ಅದೇ ಡೈರೆಕ್ಟ್ ಓನರ್ ನಂಬರು. ಆದರೆ ನೀವು ಡಿಸ್ಪ್ಲೇ ಇರೋ ನಂಬರ್ಗೆ ಫೋನ್ ಮಾಡೋದಕ್ಕೂ ಮುಂಚೆ ಒಂದು ಸಲ ಕಂಪ್ಲೀಟಾಗಿ ವಿಡಿಯೋನ ನೋಡಿ, ವಿಡಿಯೋವನ್ನು ಕಂಪ್ಲೀಟಾಗಿ ನೋಡಿ, ಅದಾದಮೇಲೆ ನಿಮ್ಗೆ ಏನೇ ಡೌಟ್ ಇದ್ರೂ ಡಿಸ್ಪ್ಲೇ ಮೇಲೆ ಕಾಣೋ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಳ್ಳಿ. ಇವಾಗ ಲೇಟ್ ಮಾಡ್ದಂಗೆ ಮನೆ ಒಳಗಡೆ ಹೋಗೋಣ, ಬನ್ನಿ. ನೀವು ಈ ಮನೆ ಏನು ನೋಡ್ತಾ ಇದ್ದೀರಲ್ಲ, ಇದು ನಿಮಗೆ ನಾಗರಭಾವಿ 8th ಬ್ಲಾಕಲ್ಲಿ ಬರುತ್ತೆ. 15x40 ಕಟ್ಟಿರುವಂಥ ಮನೆ. ಈಸ್ಟು ಮತ್ತು ಸೌತ್ ವೆಸ್ಟಿಂಗು ಕಾರ್ನರ್ ಸೈಟು. ಇವಾಗ ಕಂಪ್ಲೀಟಾಗಿ ಒಂದು ಸಾರಿ ಮನೆ ಒಳಗಡೆ ಹೋಗಿ ಏನೇನೆಲ್ಲ ಫಿನಿಷಿಂಗ್ ಆಗಿದೆ, ಯಾವ ಥರ ಮನೆ ಇದು ಇದೆ ಅನ್ನೋದನ್ನು ನೋಡೋಣ. ಇದೇ ಫಸ್ಟ್ ಟೈಮ್ ಏನೋ ನಮ್ಮ ಚಾನಲ್ಗೆ ಬರ್ತಾಯಿದ್ರೆ ದಯವಿಟ್ಟು ಮರೆತಂಗೆ ಒಂದು ಲೈಕ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ. ಇದರಿಂದ ನಾನು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇರೋದು ಒಂದು ಲೈಕು ಮತ್ತು ಸಬ್ಸ್ಕ್ರೈಬ್ ಅಷ್ಟೇ. ಇದರಿಂದ ಬೇರೆ ಯಾವುದೇ ಥರ ನನಗೆ ಕಮಿಷನ್ ಗಿಮಿಷನ್ ಯಾವುದೇ ಥರ ನಾನು ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇಲ್ಲ. ಜಸ್ಟ್ ಒಂದು ಲೈಕ್, ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಬೂಸ್ಟನ್ನು ಕೊಡಿ, ಅಷ್ಟೇ ಸಾಕು. ಇವಾಗ ತಡ ಮಾಡ್ದಂಗೆ ಒಳಗಡೆ ಹೋಗಿ ಮನೆ ಒಳಗಡೆ ಏನಿದೆ ಅಂತ ನೋಡೋಣ. ಇದು ಎಂಟ್ರಿ. ಈ ಎಂಟ್ರಿಂಗ್ ಆಗಿದ ತಕ್ಷಣ ಲೆಫ್ಟ್ ತಿರುಗಿ ಕಡೆ ನಮಗೆ ಕಿಚನ್ ಬರುತ್ತೆ. ಕಿಚನ್ ಪಕ್ಕದಲ್ಲೇ ದೇವ್ರ ಮನೆ. ದೇವ್ರ ಮನೆ ಕೂಡ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟು. ಇನ್ನೊಂದು 10-15% ವರ್ಕ್ ಇದೆ ಅಷ್ಟೇ, ನೀವು ನೋಡ್ಬೋದು ಎಲ್ಲ ಥರದ್ದು ವುಡ್ ವರ್ಕ್ ಎಲ್ಲ ಆಗೋಗಿದೆ ಕಿಚನಲ್ಲಿ. ನನಗೆ ಗೊತ್ತು ಕಿಚನಲ್ಲಿ ಹ್ಯಾಂಡಲ್ಸ್ಗಳು ಮಾತ್ರ ಹಾಕ್ಬೇಕು ಅಷ್ಟೇ, ಅದು ಬಿಟ್ಟರೆ ಇನ್ನೆಲ್ಲ ಥರನಾಗಿದೆ. ಹಾಗೆ ಸ್ವಲ್ಪ ಕಿಚನಿಂದ ಮುಂದೆ ಹೋದರೆ ಸ್ವಲ್ಪ ಇದೊಂದು ಸ್ವಲ್ಪ ಪ್ಯಾಸೇಜು, ಏನಾರು ನಾವು ವಾಷಿಂಗ್ ಮಾಡೋ ಥರದ್ದು ಅದೇನಾದ್ರು ಇಕ್ಕೊಬೋದು. ಇದೊಂದು ಟಾಯ್ಲೆಟ್ ಬರುತ್ತೆ ಇಲ್ಲಿ. ಟಾಯ್ಲೆಟ್ಗೆ ಒಳಗಡೆ ಮಾತ್ರ ಐಟಮ್ಸ್ ಇಡಬೇಕು. ಹಿಂಗೆ ನೀವು ಸ್ಟ್ರೈಟ್ ನೋಡಿದ್ರೆ ನಿಮ್ಗೆ ಅದು ಹಾಲ್. ಇದು ನಿಮಗೆ ಪಾರ್ಕಿಂಗ್ ಆದಮೇಲೆ ನೆಕ್ಸ್ಟ್ ಫಸ್ಟ್ ಫ್ಲೋರಲ್ಲಿ ಸಿಗೋಂಥ ಪ್ಲೇಸ್ ಇದು. ಲೆಫ್ಟಿಗೆ ನೋಡ್ಕೊಂಡ್ರೆ ಕಿಚನ್ನು, ದೇವ್ರ ಮನೆ. ರೈಟ್ ಸೈಡ್ಗೆ ನೀವು ನೋಡಿದ್ರೆ ನಿಮಗೆ ಕಂಪ್ಲೀಟಾಗಿ ಹಾಲು. ಇದು ನಿಮಗೆ ಫಸ್ಟ್ ಫ್ಲೋರಲ್ಲಿ ಸಿಗೋಂಥದ್ದು ನೋಡ್ಬೋದು. ನೀವು ಫಾರ್ ಸೀಲಿಂಗ್ ಎಲ್ಲ ಕಂಪ್ಲೀಟಾಗಿ ಹೋಗಿದೆ, ಇನ್ನು ಹಾಲಲ್ಲಿ ಏನು ಬ್ಯಾಲೆನ್ಸ್ ಇಲ್ಲ. ಕಿಚನಲ್ಲಿ ಹ್ಯಾಂಡಲ್ ಹಾಕಬೇಕು ಅಷ್ಟೇ. ಹಂಗೆ ನೀವು ನೋಡ್ಕೊಂಡು ಮೇಲ್ಗಡೆ ಹೋಗೋಣ. ಮೇಲ್ಗಡೆ ಏನೇನಾಗಿದೆ ಅನ್ನೋದನ್ನು ನೋಡ್ಕೊಂಡು ಹೋಗೋಣ. ಇದು ನಿಮಗೆ 3-plex house ಬರುತ್ತೆ. ಮತ್ತೆ ಹೇಳ್ತೀನಿ, ಈ ಹೌಸು ನಿಮಗೆ ನಾಗರಭಾವಿ 8th ಬ್ಲಾಕಲ್ಲಿ ಬರುತ್ತೆ. 15x40 ಕಟ್ಟಿರೋಂಥ ಮನೆ. ಕಾರ್ನರ್ ಸೈಟು, ಈಸ್ಟು ಮತ್ತು ಸೌತ್ ಫೇಸಿಂಗ್ ನೋಡೋಣ. ಹಂಗೆ ನಾವು ಮೇಲ್ಗಡೆ ಹೋದರೆ ಇನ್ನು ನಮ್ಮ ಸೆಕೆಂಡ್ ಫ್ಲೋರಿಗೆ ನಮಗೆ ಎರಡು ರೂಮ್ ಸಿಗುತ್ತೆ, ರೈಟು ಮತ್ತು ಲೆಫ್ಟು. ಇದು ನಾವು ಲೆಫ್ಟಿಗೆ ಬರ್ತೀವಿ ಅನ್ನೋದಾದರೆ ಇದೊಂದು ರೂಮು. ನಿಮಗೆ ಈ ರೂಮಲ್ಲಿ ನೋಡ್ಬೋದು ನೀವು ಮಂಚನು ಕೂಡ, ಇನ್ಕ್ಲೂಡಿಂಗ್ ಮಂಚನು ಕೂಡ ಅವರೇ ರೆಡಿ ಮಾಡಿದ್ದಾರೆ ವುಡ್ ವರ್ಕಲ್ಲಿ. ಇದು ನಿಮಗೆ ಟಾಯ್ಲೆಟ್. ವಾಶ್ರೂಮ್ ನೋಡ್ಬೋದು ನೀವು, ವಾಶ್ರೂಮ್ ಹೆಂಗಿದೆ ಅಂತ. ಇದು ಬಿಟ್ಟರೆ ನಿಮಗೆ ಇದು ಕಂಪ್ಲೀಟು ರೂಮ್ ನೋಡ್ಬೋದು. PVP ವರ್ಕ್ ಆಗಿದೆ, ವಾರ್ಡ್ರೂಬ್ಸ್ ಆಗಿದೆ, ಅಟ್ಯಾಚ್ ಮಂಚನು ಕೂಡ ಮಾಡಿದ್ದಾರೆ. ಈ ಡೋರ್ ಹತ್ರ ಏನು ಕಾಣತ್ತಲ್ಲ ನಿಮಗೆ, ಈ ಆ ಡೋರು ನಿಮಗೆ ಬಾಲ್ಕನಿ ಟೈಪ್. ಇದು ನಿಮಗೆ TV ವಾಲು ನೋಡ್ಬೋದು. ನಾವು ಆರಾಮಾಗಿ ರೂಮಲ್ಲೂ ಕೂಡ ಸಪ್ರೇಟಾಗಿ TV ಇಟ್ಕೊಬೋದು. ಏನು ಹಾಲಾಗಿರಲ್ಲ, TV ಹೋಗಿ ನೋಡ್ಬೇಕು ಅನ್ನೋದೇನಿಲ್ಲ. ನಿಮಗಿದು ಆ ರೂಮ್ಗಿರೋಂಥದ್ದು ಒಂದು ಚಿಕ್ಕ ಬಾಲ್ಕನಿ ಥರ ಸ್ವಲ್ಪನೇ ಇದೆ ಸ್ಪೇಸ್. ಓಡಾಡ್ಬೋದು ಅಷ್ಟೆ, ನಾವು ಚೇರ್ ಗಿರಾಗಿ ನಾಕಾಗಲ್ಲ, ಓಡಾಡ್ಬೋದು. ತುಂಬ ಚೆನ್ನಾಗಿದೆ ಇದು. ಕಂಪ್ಲೀಟ್ ನೋಡ್ತೀರಿ ಸುತ್ತಮುತ್ತ ಸರೌಂಡಿಂಗು ಡೆವಲಪ್ಮೆಂಟು. ನೀವು ಹಂಗೆ ರೂಮಿಂದ ಈಚೆ ಬರೋದಾದರೆ ಈಚೆ ಬಂದು ಮೇಲೆ ನೋಡಿ, ಫಾರ್ಸಿನಿಂಗ್ ಇದು ಕೂಡ ತುಂಬ ಚೆನ್ನಾಗಿದೆ. ಹಾಗೆ ನೀವು ಮುಂಚೆ ಒಳಗೆ ಹೋದರೆ ಇದು ಆಪೋಸಿಟ್ ಆಗಿರೋದು ಇನ್ನೊಂದು ರೂಮ್ ಇದು. ಇದು ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ. ಇದಕ್ಕೂ ಕೂಡ ಚೆನ್ನಾಗಿದೆ PVP ವರ್ಕ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಇದರಲ್ಲೂ ಕೂಡ ಕಬೋರ್ಡ್ ಇದೆ. ಇವಾಗ ಫಸ್ಟ್ ನಾವು ಬಾತ್ರೂಮ್ ನೋಡೋಣ. ಇದು ವಾಶ್ರೂಮ್. ವಾಶ್ರೂಮು ಅಷ್ಟೇ ನೋಡಿ, ಸ್ವಲ್ಪ ನಿಮ್ಗೆ ಗೊತ್ತಿರ್ಬೋದು ವಾಶ್ರೂಮಲ್ಲಿ ಏನೇನಿರುತ್ತೆ ಅದು ಮಾತ್ರ ಹಾಕ್ಬೇಕು ಅಷ್ಟೇ. ಅದೇ ಮಾಮೂಲಿ ಇನ್ನೊಂದು 10% ವರ್ಕ್ ಆಗಿಬಿಟ್ಟು ಇದೆಲ್ಲ ಕಂಪ್ಲೀಟಾಗಿ ಹೋಗಿದೆ. ಡೋರ್ಗೆ ಹ್ಯಾಂಡಲ್ಸ್ ಹಾಕ್ಬೇಕು. ಆಮೇಲೆ ಮಾಮೂಲಿ ವಾಶ್ರೂಮ್ಸು ಫಿಟ್ಟಿಂಗ್ಸ್ಗಳು ಅಷ್ಟೇ, ಹ್ಯಾಂಡ್ ವಾಶು ಈ ಥರದವೆಲ್ಲ ಹಾಕ್ಬೇಕು ಅಷ್ಟೇ. ಇದು ಇನ್ನೊಂದು ರೂಮ್ಗೆ ಬಂದರೆ ನಾವು ಈ ಮುಂದೆಗಡೆ ಸಿಗೋಂಥ ಫೇಸು. ಅಲ್ಲಿ ಬೇಕಾದ್ರೆ ನೀವು ಆರಾಮಾಗಿ ಒಂದು 2 ಚೇರ್ ಹಾಕೊಂಡು ಆರಾಮಾಗಿ ಕೂತ್ಕೊಬೋದು. ಅದು ಬಿಟ್ಟರೆ ಈ ರೂಮಿಂದು PVP ವರ್ಕು, ಅದು ಕಬೋರ್ಡ್ಗಳು.
ಬಟ್ಟೆ ಏನಾದರೂ ಇಟ್ಕೊಳಕ್ಕೆ ಕಬೋರ್ಡ್ಗಳು. ಒಂದ್ಸಲ ಕಬೋರ್ಡ್ ಎಲ್ಲ ನಿಮಗೆ ಸೈಡ್ ಡೋರ್ ಸೈಡಲ್ಲಿ ತೆಗಿಯೋಂಥದ್ದು ಕಬೋರ್ಡ್ಸ್ ಎಲ್ಲ ವರ್ಕ್ ಮಾಡ್ತಾ ಇರ್ತಾರೆ. ಆ ವರ್ಕ್ ಮಾಡ್ತಿರೋರು ಇವಾಗ ವರ್ಕ್ ಮಾಡ್ಕೊಂಡು ಇಲ್ಲೇ ಸ್ಟೇ ಆಗಿದ್ದಾರೆ ಅಷ್ಟೇ. ಇವಾಗ ನಾವು ಥರ್ಡ್ ಫ್ಲೋರ್ ಹೋಗಿ ನೋಡೋಣ ಥರ್ಡ್ ಫ್ಲೋರಲ್ಲಿ ಏನಿದೆ ಅಂತ. ಥರ್ಡ್ ಫ್ಲೋರಲ್ಲಿ ನೋಡಿದ್ರೆ ನಿಮಗೆ ಲೆಫ್ಟ್ ಸೈಡ್ಗೆ ಒಂದು ರೂಮ್ ಬರುತ್ತೆ, ಮತ್ತು ರೈಟ್ ಸೈಡ್ಗೆ ನಿಮ್ಗೆ ಪೇಸೆಸ್ ಸಿಗುತ್ತೆ. ಆ ರೂಮ್ ಹೆಂಗಿದೆ ಅನ್ನೋದು ನೋಡೋಣ. ಈ ರೂಮ್ ನೋಡ್ಬೋದು ನೀವು, ಈ ರೂಮಲ್ಲೂ ಸಹ ಟಿ ವಿ ವಾಲ್ ಇದೆ, ಟಿ ವಿ ಕ್ಯಾಬಿನೆಟ್, ಪಿ ವಿ ಪಿ ವರ್ಕ್ ಆಗಿದೆ. ಇದಕ್ಕೂ ಸುರ ಡೋರ್ ಇದೆಯಲ್ಲ ಆ ಡೋರ್ ತೆಗೆದ್ರೆ ಇದಕ್ಕೂ ಕೂಡ ಪ್ಯಾಸೇಜ್ ಮುಂದೆ ಬಾಲ್ಕನಿ ಟೈಪ್ ಸಿಗುತ್ತೆ. ಆಮೇಲೆ ಇದಕ್ಕೂ ಕೂಡ ಮಂಚ ಅಟ್ಯಾಚ್ ಮಂಚನೇ ಇವರೇ ಮಾಡಿರೋಂಥದ್ದು. ಆಮೇಲೆ ವಾರ್ಡ್ರೋಬ್ಸ್ ಎಲ್ಲ ನೋಡ್ಬೋದು, ವಾರ್ಡ್ರೋಬ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಆಮೇಲೆ ಪ್ರತಿ ಒಂದೊಂದ್ರಿಗೂ ವಾರ್ಡ್ರೋಬ್ ಕಲರ್ ಚೇಂಜು, ಪಿ ಪಿ ವರ್ಕ್ ಚೇಂಜು, ಪಿ ಪಿ ಡಿಸೈನ್ ಚೇಂಜು, ಪ್ರತಿಯೊಂದು ತುಂಬಾ ಚೇಂಜಸ್ ಇದೆ, ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಇನ್ನು ಈ ರೂಮ್ ಮುಗಿಸ್ಕೊಂಡು ಇದು ನೋಡಿದ್ರೆ ಬಾತ್ರೂಮ್. ಈ ರೂಮ್ಗೆ ಇರೋ ತ್ರೀ ಬೆಡ್ರೂಮ್ಗೆ ತ್ರೀ ಬೆಡ್ರೂಮು ಮಾಸ್ಟರ್ ಬೆಡ್ರೂಮೇ, ತ್ರೀ ಬೆಡ್ರೂಮು ಕೂಡ ಅಟ್ಯಾಚ್ ಆಗಿ ಬಾತ್ರೂಮ್ ಇದೆ. ತುಂಬಾ ಇದೊಂದು ನಾನು ನೀವು ನೋಡಿರೋಂಗೆ ಮೂರು ಬೆಡ್ರೂಮಲ್ಲಿ ಇದೊಂದು ಸ್ವಲ್ಪ ವಾಶ್ರೂಮ್ ಸ್ವಲ್ಪ ಚಿಕ್ಕದ್ ಬಿಟ್ಟರೆ ಇನ್ನು ಕೆಳಗಡೆ ಐತಿದ್ದು ಎರಡು ವಾಶ್ರೂಮು ಕೂಡ ದೊಡ್ಡದಾಗೇ ಇದೆ ನೋಡಿ. ಎಲ್ಲ ಥರ ವರ್ಕು ಕಂಪ್ಲೀಟ್ ಆಗೋಗಿದೆ. ವಿಡಿಯೋ ಸ್ವಲ್ಪ ಲೈಟ್ ಹಾಕಿರೋದ್ರಿಂದ ಆ ಥರ ಹಂಗೆ ಗೆರೆ ಗೆರೆ ಬರುತ್ತೆ, ಏನು ಬೇಜಾರು ಮಾಡ್ಕೊಳಕ್ಕೆ ಹೋಗಬೇಡಿ. ಮರೆಯದಂಗೆ ನಮ್ಮ ಚಾನಲ್ಗೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದುವರೆಗೂ ನೋಡಿದ್ದೀರಾ, ಜಸ್ಟ್ ಸಬ್ಸ್ಕ್ರೈಬ್ ಅನ್ನೋದು ನಿಮಗೆ ಯಾವುದೇ ಥರ ಚಾರ್ಜಬಲ್ ಅಲ್ಲ, ಫ್ರೀ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರೈಬಿಂದ ನನಗೆ ಇನ್ನೊಂದಿಷ್ಟು ವೀಡಿಯೋ ಮಾಡೋಷ್ಟು ಎನರ್ಜಿ ಬರುತ್ತೆ. ಇದು ನೀವು ಮೇಲ್ಗಡೆಯಿಂದ ನೋಡಿದ್ರೆ ಕೆಳಗಡೆ ಫುಲ್ ಕಂಪ್ಲೀಟಾಗಿ ಕಾಣೋಂಥದ್ದು ಮೂರು ಫ್ಲೋರೂ. ಇವಾಗ ಪ್ಯಾಸೇಜ್ಗೆ ಹೋಗಿ ನೋಡೋಣ ಮುಂದೆ ಏನೇನಿದೆಯೋ ನೋಡಿ. ಇದೆಲ್ಲ ವಿಂಡೋಗಳಿಗೆ ಫಿಟ್ ಮಾಡೋಂಥದ್ದು ವರ್ಕು. ನೀವು ಬಂದು ಬೇಕಾದ್ರೆ ಲೊಕೇಶನ್ನ ನೋಡ್ಬೋದು, ವರ್ಕ್ ಇನ್ನು ನಡೀತಾನೇ ಇದೆ. ಯಾವ ಥರ ಕ್ವಾಲಿಟಿ ವುಡ್ ಹಾಕಿದ್ದಾರೆ, ಯಾವ ಥರ ಕ್ವಾಲಿಟಿ ವರ್ಕ್ ಮಾಡ್ತಾ ಇದ್ದೀರ ಅಂತ ನೀವು ಕಣ್ಣಾರೆ ನೋಡ್ಬೋದು. ಏಕೆಂದರೆ ಮನೆಯೆಲ್ಲ ಕಂಪ್ಲೀಟಾಗಿ ವರ್ಕ್ ಮುಗಿದೋಗ್ಬಿಟ್ಟಿದ್ದು, ಆಮೇಲೆ ನೀವು ತಗೊಳಕ್ಕೆ ಹೋದರೆ ಏನು ಅನ್ಬೋದು. ಇವಾಗ ನೋಡಿ, ನೀವು ಬಂದರೆ ಡೈರೆಕ್ಟಾಗಿ ಗೊತ್ತಾಗುತ್ತೆ ಯಾವ ಥರ ವರ್ಕ್ ಮಾಡ್ತಾರೆ ಅನ್ನೋದನ್ನು. ಇದು ಇವತ್ತಿನ ವೀಡಿಯೋ. ಡಿಸ್ಪ್ಲೇ ಮೇಲ್ಗಡೆ ನಂಬರ್ಗೆ ಫೋನ್ ಮಾಡಿ. ಮುಂದಿನ ಸಾರಿ ಮತ್ತೊಂದು ಹೊಸ ವೀಡಿಯೋ ಸಿಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ. ಈ ಚಾನಲಲ್ಲಿ ನಿಮಗೆ ಬೇರೆ ಬೇರೆ ಥರದ ಬರೀ ರಿಯಲ್ ಎಸ್ಟೇಟ್ಗೆ ಸಂಬಂಧಪಟ್ಟಿದೆಯಲ್ಲ ಬೇರೆ ಬೇರೆ ಕಂಟೆಂಟ್ಗಳು ಕೂಡ ವೀಡಿಯೋಗಳು ಬರ್ತಾ ಇರುತ್ತೆ. ದಯವಿಟ್ಟು ಆ ವೀಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ, ಬಾಯ್ ಬಾಯ್.